ವೈರ್ಲೆಸ್ಗಳಿಂದ ವಿದ್ಯುತ್ ಪೂರೈಕೆ ಮಾಡುವ ಈ ಪ್ರಯೋಗವನ್ನು ಪುಣೆಯಲ್ಲಿಯೇ ನ್ಯೂ ಇಂಗ್ಲಿಷ್ ಸ್ಕೂಲದ ಮಕ್ಕಳು ತಯಾರಿಸಿದ್ದಾರೆ. ಈ ಶಾಲೆಯು 1870ರಲ್ಲಿ ಲೋಕಮಾನ್ಯ ತಿಲಕರಿಂದ ಸ್ಥಾಪನೆಯಾಯಿತು. ಇದಕ್ಕಾಗಿ ವಿದ್ಯುತ್ ಸರ್ಕ್ಯೂಟ್ ಮಾಡಬೇಕಾಗುವುದು. ಈ ಸರ್ಕ್ಯೂಟ್ದಿಂದ ಮೊಬೈಲ್ ಚಾರ್ಜರ್ದ DC ವಿದ್ಯುತ್ತನ್ನು AC ವಿದ್ಯುತ್ತಿನಲ್ಲಿ ಬದಲಾಯಿಸಬಹುದು. 6 ವೋಲ್ಟ್ DC ವಿದ್ಯುತ್ ಪ್ರವಾಹವು ಮೊಬೈಲ್ ಚಾರ್ಜರ್ದಲ್ಲಿ ಬರುವುದು. ಈ ಚಾರ್ಜರನ್ನು 250 ವೋಲ್ಟ್ AC ಮೇನ್ಸ್ಗೆ ಜೋಡಿಸಿದೆ. ವಿದ್ಯುತ್ ಇನ್ಪುಟ್ ಎಲೆಕ್ಟ್ರಾನಿಕ್ಸ್ ಇರುವ ಸರ್ಕ್ಯೂಟ್ದಲ್ಲಿ ಹೋಗುತ್ತದೆ. PCBಯ ಬದಲು ಇಲ್ಲಿ ಸರ್ಕ್ಯೂಟನ್ನು ಒಂದು ಪಾರದರ್ಶಕ ಪ್ಲಾಸ್ಟಿಕ್ ಮುಚ್ಚಳದಲ್ಲಿ ಇದನ್ನು ಜೋಡಿಸಿದೆ. ಸರ್ಕ್ಯೂಟ್ದಲ್ಲಿ ರೆಸಿಸ್ಟರು, ಕೆಪ್ಯಾಸಿಟರು, ಕೆಂಪು ಬಣ್ಣದ ಕೆಪ್ಯಾಸಿಟರು, 1 μF ಹಾಗೂ ಹಸಿರು ಬಣ್ಣದ 4.5 μF ಹಾಗೂ ರೆಸಿಸ್ಟರು 5.6 Ω ಹಳದಿ ಬಣ್ಣದ್ದು ಕೂಡ ಕೆಪಾಸಿಟರ್ ಇದೆ. ಹಸಿರು ಕಾಯಿಲದಲ್ಲಿ ಕಾಯಿಲದ 2 ಉಂಡೆಗಳಿವೆ. ಪ್ರತಿ ಉಂಡೆಯಲ್ಲಿ 10 ಸುತ್ತುಗಳಿವೆ. 1 ನ್ಯೂಟ್ರಲ್ ತಂತಿ ಹಾಗೂ ಇನ್ನೊಂದು ಲೈವ್ ತಂತಿ ಇಲ್ಲಿದೆ. ಸರ್ಕ್ಯೂಟನ್ನು ಮುಖ್ಯವಾಗಿ TC ಕರೆಂಟನ್ನು AC ಕರೆಂಟ್ನಲ್ಲಿ ಬದಲಿಸುತ್ತದೆ. AC ವಿದ್ಯುತ್ತು ಫ್ಲಕ್ಚುಯೇಟ್ ಆಗಿ ಕಾಯಿಲದಲ್ಲಿ ಚುಂಬಕ ಶಕ್ತಿಯನ್ನು ಸ್ಪಿನ್ ಮಾಡಿ ಆಗುತ್ತದೆ. ಇದೆಲ್ಲ ಪ್ರೈಮರಿ ಕಾಯಿಲದ ರಚನೆಯನ್ನು ವಿವರಿಸಲಾಗಿದೆ. AC ವಿದ್ಯುತ್ತು ಹರಿದಾಗ ಸ್ಪಿನ್ನಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗುವುದು. ಇಲ್ಲಿ 4 ರೀತಿಯ ಸೆಕೆಂಡ್ರಿ ಕಾಯಿಲ್ಗಳಿವೆ. ಕಾಯಿಲ್ಗಳಲ್ಲಿ ಬೇರೆ ಬೇರೆ ಮೊತ್ತದ ಸುತ್ತುಗಳಿವೆ ಹಾಗೂ ಕೆಪಾಸಿಟರ್ಗಳಿವೆ. ಇದು ಒಂದು ಇನ್ಸುಲೇಟೆಡ್ ತಂತಿಯ 5 ಸುತ್ತುಗಳಿರುವ ಇದನ್ನು ಮಾಡಲಾಗಿದೆ. ಇದರಲ್ಲಿ 15 μF ಕೆಪಾಸಿಟರ್ ಇದೆ. ಒಂದು ಹಳದಿ LEDಯನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. ಈ ಕಾಯಿಲನ್ನು ಪ್ರೈಮರಿ ಸಮೀಪ ತಂದಿಟ್ಟಾಗ ವಿದ್ಯುತ್ ಪ್ರೇರಣೆಯಿಂದಾಗಿ ಕೆಪಾಸಿಟರ್ದಲ್ಲಿ ವಿದ್ಯುತ್ ಶೇಖರಿಸಿ LED ಬೆಳಗುವುದು. ಯಾವುದೇ ತಂತಿಯನ್ನು ಪ್ರತ್ಯಕ್ಷವಾಗಿ ಜೋಡಿಸದೆ ವಿದ್ಯುತ್ ಪೂರೈಕೆ ಇಲ್ಲಿ ಆಗುತ್ತದೆ. ಈ ಸೆಕೆಂಡ್ರಿ ಕಾಯಿಲ್ದಲ್ಲಿ 4 ಚಿಕ್ಕ ಕೆಪಾಸಿಟರ್ಗಳಿವೆ ಹಾಗೂ ಕೆಂಪು LEDಯನ್ನು ಸಮಾಂತರವಾಗಿ ಜೋಡಿಸಲಾಗಿದೆ ಹಾಗೂ 22 ಗೇಜಿನ 10 ಸುತ್ತುಗಳು ಇಲ್ಲಿವೆ. ಕೆಪಾಸಿಟರ್ದಿಂದಾಗಿ ಕಾಯಿಲವು ಬಲಶಾಲಿಯಾಗುವುದು. ಈಗ LED ಸಾಕಷ್ಟು ಬೆಳಕು ಕೊಡುವುದು. ಪ್ರೈಮರಿ ಕಾಯಿಲ್ ಸಮೀಪ ತಂದಾಗ ಇದು ಹೆಚ್ಚು ಪ್ರಕಾಶ ಕೊಡುವುದು. ಈ ರೀತಿಯಾಗಿ ಮೇಲೆ ಕೆಳಗೆ ಮಾಡಿದಾಗ ನಿಮಗೆ ಪ್ರಕಾಶವು ಹೆಚ್ಚು ಕಡಿಮೆ ಆದದ್ದು ಕಾಣುವುದು. ಈ ಸೆಕೆಂಡ್ರಿ ಕಾಯಿಲದಲ್ಲಿ 20 ಸುತ್ತುಗಳಿವೆ ಹಾಗೂ ಒಂದು ಹಳದಿ LED ಹಾಗೂ 3 ಚಿಕ್ಕ ಕೆಪಾಸಿಟರ್ಗಳು ಇವೆ. ಒಂದು ಕೆಪಾಸಿಟರು 300 mF ಹಾಗೂ ಇನ್ನೆರಡು 200 mF. ಸ್ವಲ್ಪ ದೂರ ಹೋದರೂ ಇಲ್ಲಿ LED ಬೆಳಗುವುದು. ಸುತ್ತುಗಳು ಹೆಚ್ಚಿದಂತೆ ಹಾಗೂ ಕೆಪಾಸಿಟರ್ ಹೆಚ್ಚಿದಂತೆ ಬೆಳಗುವ ಪ್ರಮಾಣ ಹೆಚ್ಚಾಗುವುದು. ಇಲ್ಲಿ ಇದನ್ನು ಸಮೀಪ ಹಿಡಿದಾಗ ಹೆಚ್ಚು ಬೆಳಗುವುದು ಹಾಗೂ ದೂರ ಒಯ್ದಾಗ ಅದು ಕಡಿಮೆ ಬೆಳಗುವುದು. ಈ ಮೊದಲಿನ ಕಾಯಿಲ್ಗಳಲ್ಲಿ ಕೆಪಾಸಿಟರ್ಗಳಿದ್ದವು, ಆದರೆ ಇದರಲ್ಲಿ ಕೆಪಾಸಿಟರ್ಗಳಿಲ್ಲ. ಅದರ ಬದಲಾಗಿ ಇಲ್ಲಿ 3 LED ಜೋಡಿಸಲಾಗಿದೆ. ಇಲ್ಲಿ ಇದಕ್ಕೆ 25 ಸುತ್ತುಗಳಿವೆ. ಕೆಪಾಸಿಟರ್ ಇಲ್ಲದಿದ್ದರೂ ಕೂಡ LED ಬೆಳಗುವುದು. ಕೆಪಾಸಿಟರ್ ಇಲ್ಲದಿದ್ದಾಗಿ ಬೆಳಕು ಕಡಿಮೆ ಸಿಗುವುದು. ಇಲ್ಲಿ 4 ಕಾಯಿಲ್ಗಳನ್ನು ಪ್ರೈಮರಿ ಸಮೀಪ ಇಟ್ಟಾಗೆ ಎಲ್ಲ
ಎಲ್ ಇ ಡಿಗಳು ಬೆಳಗುತ್ತಲಿವೆ. ಆದರೆ ಸ್ವಲ್ಪ ದೂರ ಒಯ್ದಾಗ ಕಾಯಿಲಿನ ಮಗ್ಗಲಲ್ಲಿ ಕಾಯಿಲನ್ನು ತೆಗೆದಿಟ್ಟರೆ ಕೊನೆ ಎಲ್ ಇ ಡಿ ಕೂಡ ಬೆಳಗುವುದಿಲ್ಲ. ಹೀಗೆ ವಿದ್ಯುತ್ ಪ್ರೇರಣೆ ನಿಂತು ಬಿಡುವುದು. ಇಲ್ಲಿ 5 pF ಬಲಶಾಲಿಯಾದ ಚುಂಬಕವನ್ನು ಪ್ರೈಮರಿ ಸರ್ಕ್ಯೂಟ್ದಲ್ಲಿ ಇಟ್ಟಿದೆ. ಚುಂಬಕ ಶಕ್ತಿಯು ನಷ್ಟವಾಗಿ ಎಲ್ ಇ ಡಿಗಳು ಬೆಳಗಲಾರವು. ಇದು ಒಂದು ಬಹು ಮೋಜಿನ ಪ್ರಯೋಗ. ಇಲ್ಲಿ ವೈರ್ಲೆಸ್ ರಿಂದಾಗಿ ಎಲ್ ಇ ಡಿ ಬೆಳಗುವುದನ್ನು ನೀವು ಇಲ್ಲಿ ನೋಡಬಹುದು. ಪ್ರೈಮರಿಯಿಂದ ಸೆಕೆಂಡ್ರಿಗೆ, ಸೆಕೆಂಡ್ರಿಯಿಂದ ಎಲ್ ಇ ಡಿಗೆ, ಎಲ್ ಇ ಡಿಯಿಂದ ಕೆಪಾಸಿಟರ್ದಿಂದ ಎಲ್ ಇ ಡಿಗೆ, ಈ ರೀತಿಯಾಗಿ ವಿದ್ಯುತ್ ಪೂರೈಕೆಯಾಗುವುದನ್ನು ನೀವು ಗಮನಿಸಬಹುದು.